ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೇ ಬಿಭ್ರದ್ಭಿನ್ನ ಸ್ಫಟಿಕರುಚಿರೇ ಪುಂಡರೀಕೇ ನಿಷಣ್ಣ ಅಮ್ಲಾನ ಶ್ರೀರಮೃತ ವಿಷಧೇರಂಶ ವಿಪ್ಲಾವಯ ನಮಾವಿರ್ಭೂಯಾತ್ ಅನಗಮಹಿ ಮಾಮಾನ ಸೇವಾಗಧೀಶ ನಮಸ್ತೆ ಪ್ರಣೇಶ ಪ್ರಣತ ವಿಭವಾಯಾವನಿ ಮಗಾಹ ನಮಃಸ್ವಾಮಿನ್ನ ರಾಮ ಪ್ರಿಯತ ಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಯಂ ವಿಭುಮಾಧ್ಯಮೀಶಂ ವಂದೇ ಭವಜ್ಞನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯಂದರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿಪರ್ವದ 130ನೆಯ ಪ್ರವಚನ. ಭೀಷ್ಮರ ರಾಜಧರ್ಮ ಕಥನ, ಧರ್ಮರಾಜನ ಪ್ರಶ್ನ ಚಿಂತನ, ವಿಶೇಷವಾಗಿ ಹೋರಾಟದಂಗಳದಲ್ಲಿನ ಯೋಧರ ಬಗ್ಗೆ ಚಿಂತನೆ ಪ್ರಶ್ನೋತ್ತರ ನಡೆದಿತ್ತು. ಏ ಪುರಸ್ತಾತ್ ಅಭಿಮತಾ ಸತ್ವಂತೋ ಮನಸ್ವಿನ. ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತವರು ಬಲಾಢ್ಯರಿರಬೇಕು, ಧೈರ್ಯ ವಹಿಸಿಕೊಳ್ಳುವವರು ಬೇಕು. ಅವರ ಬೆನ್ನ ಹಿಂದೆ ತೇ ಪೂರ್ವಂ ಅಭಿ ವರ್ತೇರನ್ ಚೈತಾನೇವ ಇತರೇಶನ. ಅವರು ಮೊದಲು ಹೋಗಬೇಕು, ಬೆನ್ನ ಹಿಂದೆ ಜನ ಬರಬೇಕು. ಹಾಗೆ ಬಲಾಢ್ಯರನ್ನು ತಾವಾಗಿಯೇ ಡಿಸಿಷನ್ ತಗೊಳ್ಳಿಕ್ಕೆ ಸಮರ್ಥರಾದವರನ್ನು ಮುಂಚೂಣಿಯಲ್ಲಿ ಇಡಬೇಕು ಅಂತ, ಮತ್ತೆ ಉಳಿದವರನ್ನು ಆದಷ್ಟು ಊರುದುಂಬಿಸಬೇಕು. ಅಪಿಚೋ ದರ್ಶನಂ ಕಾರ್ಯಂ ಭೀರುಣಾಂ ಅಪಿಯತ್ನತ. ಹೇಳಿಗಳಿಗೂ ಆದಷ್ಟು ಪ್ರಯತ್ನಪಟ್ಟು ಅವರನ್ನು ಊರಿದುಂಬಿಸಬೇಕು. ಎಲ್ಲಿವರೆಗೆ ಅಂದ್ರೆ ಸ್ಕಂದ ದರ್ಶನ ಮಾತ್ರ ಅಂತೂ ತಿಷ್ಟೇ ಇರುವ ಸಮೀಪತ. ಇತರ ಸೈನ್ಯದ ಹೆಗಲು ಕಾಣುವಷ್ಟರ ಮಟ್ಟಿಗೆ ಆದ್ರು, ಅಂದ್ರೆ ಸೈನ್ಯ ಹತ್ತಿರ ಬರುವಷ್ಟರಾದ್ರೂ ಇವರು ನಿಲ್ಲಬೇಕು. ಯಾಕೆಂದ್ರೆ ಉಳಿದವರಿಗಿದ್ದು ದೊಡ್ಡ ಜನ ನಿಂತಿದೆ ಅಂತ ಆದ್ರೂ ಕಾಣ್ಬೇಕಲ್ಲ. ಹತ್ತಿರ ಬರುವಷ್ಟು ಹತ್ತಿರ ಆದ್ರೆ ಇವ ಹತ್ತಿರದಲ್ಲಿ ಉಳಿಯುವ ಹಾಗೆ ಮಾಡ್ಬೇಕು. ಕೆಲವು ಹೇಡಿಗಳು ಬಂದಿರ್ತಾರೆ, ಹೊರಡಿರ್ತಾರೆ, ಕವಚಗಟ್ಟಿರ್ತಾರೆ, ಉತ್ತರ ಕುಮಾರನಾಗಿ ಹೇಳಿಕೊಡುತ್ತಾರೆ. ಉತ್ತರ ಕುಮಾರ ಏನಾಗಲ್ಲ, ಜೋರು ಹೋರಾಟ ಮಾಡಿದ್ದಾನೆ ಭೀಷ್ಮ ಪರ್ವದಲ್ಲಿ. ಅಂದ್ರೆ ಗೋಗ್ರಹಣದಲ್ಲಿ ಆಗಿ ಕೊಚ್ಚಿಕೊಂಡಿದ್ದ ಸರಿ, ಸೈನ್ಯ ನೋಡಿ ಓಡಿದ್ದ ಸರಿ, ಮತ್ತೆ ಗುರು ಸೈನ್ಯವನ್ನು ನೋಡಿ ಓಡಿದ್ದಿಲ್ಲವ, ಅರ್ಜುನನ ಶಿಷ್ಯನಾಗಿ ಜೋರಾಗಿದ್ದ. ಹಾಗೆ ಕೆಲವರು ಓಡಿ ಬರ್ತಾರೆ, ಕಟ್ಟಿಕೊಂಡು ನಿಲ್ತಾರೆ, ಸೈನ್ಯ ರಾಶಿ ನೋಡಿದ ತಕ್ಷಣ ಬೆದರ್ತಾರೆ. ಕೊನೆ ಪಕ್ಷ ಅವರು ಹತ್ತಿರ ಬರುವವರೆಗಾದ್ರೂ ಇರಲಿ ಅಂತಾರೆ, ಹಾಗೆ ಹುರಿದುಂಬಿಸಬೇಕು ಅವರು ನಿಲ್ಲುವ. ಯಾಕೆಂದ್ರೆ ನಮ್ಮ ಯುನಿಟ್ ಆದ್ರೂ ಜಾಸ್ತಿ ಕಾಣಬೇಕಲ್ಲ, ಜನ ಆದ್ರೂ ಒಂದು. ಎರಡನೇದ್ದು ಇವರು ಬರುವಾಗಲೇ ಓಡಿದ್ರು ಅಂತ ಅವರಿಗೆ ಕಾಣೋದಿಲ್ವ. ಹಾಗಾಗಿ ಆದಷ್ಟು ಅವರನ್ನು ಪ್ರಯತ್ನಪೂರ್ವಕವಾಗಿ ನಿಲ್ಲಿಸಿಕೊಳ್ಳಿಕ್ಕೆ ನೋಡಬೇಕು ಅಂತಾರೆ. ಮತ್ತೆ ಯಾವಾಗಲೂ ಹೋರಾಡುವ ತಂತ್ರ ಹೇಗೆ ಕೇಳಿದ್ರೆ, ಸಂಹತಾನ್ ಯೋಧಯೇತ್ ಅಲ್ಪಾನ್. ಒಟ್ಟಾಗಿದ್ದವರನ್ನು ಹೋರಾಡುವುದಾಗಿದ್ರೆ ಕಮ್ಮಿ ಜನ ಇದ್ರೆ ಹೋರಾಡಬೇಕು, ಒಟ್ಟಾದವರು ತುಂಬಾ ಜನ ಇದ್ರೆ ಇವ ಹೋಗ್ತಾರೆ. ಹಾಗಾಗಿ ಕಮ್ಮಿ ಜನ ಒಟ್ಟಾಗಿದ್ರೆ ಅವರನ್ನು ಬಡಿಬೇಕು, ತುಂಬಾ ಜನ ಒಟ್ಟಾದ್ರೆ ಅವರನ್ನು ಬೇರ್ಪಡಿಸಿ ಬಡಿಬೇಕು. ಇದು ವಿಶೇಷ. ಕಾಮಂ ವಿಸ್ತಾರೇತ್ ಬಹುನ್, ತುಂಬಾ ಜನರಿದ್ದ ಇಷ್ಟ ಬಂದ ಹಾಗೆ ಹೇಗೇಗ ಓಡಾಡಿಸಿಕೊಂಡು ಹೊಡಿಲಿಕ್ಕೆ ಬರ್ತದೆ. ಕಮ್ಮಿ ಜನ ಆದ್ರೆ ಒಟ್ಟು ಮಾಡಿಕೊಂಡು ಹೊಡಿಲಿಕ್ಕೆ ಆಗ್ತದೆ. ಇದಕ್ಕೊಂದು ತಂತ್ರ ಏನು ಕೇಳಿದ್ರೆ, ಸೂಚಿ ಮುಖಮನಿಕಂ ಸ್ಯಾತ್ ಅಲ್ಪಾನ ಬೋಭಿಸ್ಸ. ತುಂಬಾ ಜನರಿದ್ದಾಗ ಕಮ್ಮಿ ಜನರು ಹೊರಡಾವುದಾದ್ರೆ ಅವರು ಸೂಚಿ ಮುಖ ಸೈನ್ಯ ಮಾಡಬೇಕು. ಅಂದ್ರೆ ಚೂಪಾಗಿರುವುದು, ಕಳೆದ ಬಾರಿ ಸೈನ್ಯವನ್ನು ಹೇಳುವಾಗ ಹೇಳಿದ್ರು ಹಕ್ಕಿಯಾಗಿ ಮಾಡುವಂತ ಅನೇಕ ವ್ಯೂಹಗಳ ಬಗ್ಗೆ ಭೀಷ್ಮರು ಚಿಂತನೆಯನ್ನು ಕೊಟ್ಟಿದ್ರು. ಚೂಪು ಮೋರೆಯಾಗಿದ್ರೆ ಭೇದಿಸಿಕೊಂಡು ಹೋಗ್ಲಿಕ್ಕೆ ಆಗದೆ ಹಿಂಬದಿಯಿಂದ ಅಗಲಗಲಾಗಿ ಹೋಗುವಂಥದ್ದು, ಬಾಣದಂತೆ ಕತ್ತರಿಸಿಕೊಂಡು ಹೋಗುದು. ಹೀಗೆ ಬಹಳ ಸೈನ್ಯಗಳಿದ್ರೆ ಕಮ್ಮಿ ಜನವರಾದ್ರೆ ಹೋರಾಡುವ ರೀತಿ ಹೇಗೆ ಅಂದ್ರೆ ಆ ರೀತಿಯಾಗಿ ಒಳಗೆ ಹೊಕ್ಕುವ ಬಗ್ಗೆ ಅಂತ ಹೀಗೊಂದು ತಂತ್ರಗಾರಿಕೆಯನ್ನು ಹೇಳಿಕೊಟ್ಟು ಹೋರಾಟವನ್ನು ಬಹಳ ಜನರಲ್ಲಿ ಮತ್ತೆ ಕಮ್ಮಿ ಜನರಲ್ಲಿ, ಮತ್ತೆ ದೂರದಲ್ಲಿ ಇರಲಿ ಹತ್ತಿರದಲ್ಲಿ, ಸನ್ನಿಕೃಷ್ಟೇ ನಿಕೃಷ್ಟೇವ ಸತ್ಯಂವ ಯದಿವಾನೃತಂ. ಸುಳ್ಳಾಗಲಿ ಸತ್ಯ ಆಗಲಿ, ಹತ್ತಿರ ಆಗಲಿ ದೂರ ಆಗಲಿ, ಒಂದು ಘೋಷಣೆ ಮಾಡಬೇಕು. ಏನಂದ್ರೆ
ಪ್ರಗೃಹ್ಯ ಭಾಗವನ್ನು ಕ್ರೋಶೇತ ಹಂತ ಭಗ್ನಾಹ ಪರೆಯಿತ್. ಸೋದ್ರು ಶತ್ರುಗಳು ಓಡಿದ್ರು ಅಂತ ಹೇಳಿಕೊಂಡು ಸುಮ್ಮನೆ ಆದ್ರೂ ಬೊಬ್ಬೆ ಹೊಡಿವೆ, ಬೊಬ್ಬೆ ಹೊಡೆಯುವ ಮೂಲಕ ಆದ್ರೂ ಅವರು ಎದುರು ಕೊಡ್ತಾರೆ. ಅದು ಸತ್ಯ ಆಗ್ಲಿ ಸುಳ್ಳೆ ಆಗ್ಲಿ, ದೂರದಲ್ಲಿರ್ಲಿ ಹತ್ತಿರದಲ್ಲಿರ್ಲಿ, ತೋಳೆತ್ತಿಕೊಂಡು ಸೋತ್ರಲ್ಲ ಸೋತ್ರಲ್ಲ ಬೊಬ್ಬೆ ಹೊಡಿಬೇಕು. ಹತರಾದ್ರು ಶತ್ರು ಬಿದ್ದೋದ್ರು ಪಡೆದಿಂದ್ರು ಅಂತ ಹೇಳಬೇಕು. ಮತ್ತೆ ಅಷ್ಟೇ ಅಲ್ಲ, ಆಗತಮ್ಮೆ ಮಿತ್ರವನಂ, ನಮ್ಮವರು ಒಟ್ಟಾದ್ರು ಸೈನ್ಯ ಬಂತು ನಮ್ಮದು ಅಂತ ಹೇಳಿ ನಾವೆಲ್ಲ ಸೇರಿಕೊಂಡೆವು ಬರ್ತಾ ಇದ್ದಾರೆ ಅಂದ್ರೆ ಅವರಿಗೆ ಬೆದರಿಸಬೇಕು ಒಂದು ಅಂತ ತಿಳ್ಕೊಳ್ಬೇಕು ಅವರು. ಓ ಅಂತೆ, ಇದೆಷ್ಟೋ ಕಾರ್ಯತಂತ್ರಗಳು ಕುರುಕ್ಷೇತ್ರದಲ್ಲಿ ಆಗಿದೆ. ಅವರು ಹೊಡೆಯುವಾಗಲೇ ದುರ್ಯೋಧನಾದಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ಆಚಿನ ಅರ್ಜುನ ಬಾರದ ಮುಂಚೆ, ಈಚೆ ಭೀಮ ಸಿಗದ ಮುಂಚೆ ಆದಷ್ಟು ದ್ರೋಣರನ್ನು ಹುರಿದುಂಬಿಸಿ ಪಾಂಚಾಲ ದೇಶದ ಜನರನ್ನು ಮುಗಿಸಬೇಕು, ಪಾಂಚಾಲ ಸೈನ್ಯವನ್ನು ಅಂತ. ಅವ್ರು ಬಂದ್ರೆ ಅದನ್ನು ರಕ್ಷಣೆ ಮಾಡುತ್ತಾರೆ, ಅವ್ರು ಬಂದ್ರೆ ದ್ರೋಣರ ಮೇಲೆ ಬಡಿತಾರೆ, ಅರ್ಜುನ ಬಂದ್ರೆ ದ್ರೋಣನ ಮೇಲೆ ಬಡಿತಾನೆ. ಹಾಗಾಗಿ ಅವರೆಲ್ಲ ಪ್ಲಾನ್ ಮಾಡುದು ಆಶ್ರತ್ ಬರುವ ಮುಂಚೆ ಇಲ್ಲಿ ಮುಗಿಸುವ ಮುಗಿಸುವ ಅಂತ ಹುರಿದುಂಬಿಸ್ತಾ ಇದ್ದ. ಇದನ್ನು ಭೀಷ್ಮ ಹೇಳ್ತಾನೆ ತಂತ್ರ ಹೇಗೆ ಉಂಟು ಅಂತ, ಹೇಗೆ ಇರ್ತದೆ ಅಂತ. ಆಗತಮ್ಮೆ ಮಿತ್ರ ಬಲಂ ಪ್ರಹರದ್ವಂ ಅಭಿಹಿತವದು, ಹೊಡೀರಿ ಹೊಡೀರಿ, ಎದುರಿಬೇಡಿ, ಹೊಡೀರಿ, ಮುನ್ನುಗ್ಗಿರಿ, ಬಾರಿಸಿರಿ, ನಮ್ಮ ಸೈನ್ಯ ಬಂದು ಬರ್ತಾ ಉಂಟು. ಇನ್ನಿಂದ ಬರಲಿಲ್ಲ, ಬರುವುದಿಲ್ಲ, ಆದ್ರೆ ಹೇಳಿಬಿಡುದು, ಅವ್ ಬಂದಿದೆ ಅಂತ ಹೇಳಿದ್ ಓಡ್ತಾರೆ ಮುಂದಕ್ಕೆ. ಹಿಂದಿನ ಜನ ಉಂಟು ನಮ್ಮ ರಕ್ಷಣೆಗುಂಟು ಅಂತ, ಇಲ್ಲ ಇವರೇ ಹೋರಾಡ್ಲಿ ಅಂತ. ಸತ್ತುವಂತಹ ಅನುಧಾವೇಯುಹು, ಬಹಳ ಪರಾಕ್ರಮದಿಂದ ಹಿಂದಕ್ಕೆ ಓಡಬೇಕು. ಕುರುವಂತಹ ಭೈರವಾನ್ ರವಾನ್, ಒಟ್ಟು ಬೊಬ್ಬೆ ಹೊಡಿಬೇಕು, ಗಾಟ್ಟಿ ಬೊಬ್ಬೆ ಹೊಡ್ಕೊಂಡು ಓಡಿದ್ರೆ ಅವ್ರು ಓಡುತ್ತಾರೆ ಬೀಳುತ್ತಾರೆ. ಕ್ಷೇಡಾಹ ಕಿಲಕಿಲಾಹ ಶಂಕಾಹ ಕ್ರಕಚಾಹ, ಹೊರಾಡ್ತಾರೆ, ಶಬ್ದ ಮಾಡಿ ಶಬ್ದ ಮಾಡಿ, ನಗಿರಿ ಅಲ್ಲಿ ಕಿಸಿರಿ, ಬೊಬ್ಬೆ ಹೋಗಿರಿ, ಕಿಲಿಕಿಲ ಶಬ್ದ ಮಾಡ್ರಿ, ಶಂಕ ಊದ್ರಿ, ಬಾರಿಸಿರಿ, ಗೋ ವಿಷಾಣಕಾಹ ಮಾದ್ಯ ಊದ್ರಿ, ಬೇರಿ ಮೃದಂಗ ಬಡಿಯುವುದನ್ನು ಚಂದ ಮಾಡಿ, ಪಣವಾನ್ ಮತ್ತೆ ಇನ್ನು ಸಹ ನಾದೇ ಜರ್ಜರಾನ್ ಜರ್ಜರಾನ್ ಛೈನ್ 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 ಮಾಡುವಂತದ್ದು, ತಾಳದಂತದ್ದೆಲ್ಲ ಎಲ್ಲ ಬಡ್ಕೊಳ್ಳಿ, ಶಬ್ದ ಮಾಡ್ರಿ. ಆ ಶಬ್ದಕ್ಕೆ ಒಂದು ರೀತಿಯಿಂದ ಸಾಂಘಿಕವಾದಂತಹ ಸ್ಪಿರಿಟ್ ಬರಬೇಕು ಒಮ್ಮೇಲೆ. ಕೆಲವರೆಲ್ಲ ಬಡದಾಗ ಕುಣಿತಾರಲ್ಲ, ಕುಣಿತಾರಷ್ಟೇ, ಕೆಲವೊಮ್ಮೆ ಬಡದಾಗ ಹೃದಯವು ಬಡಿತ ನಿಂತು ಹೋಗುವುದುಂಟು, ಹಾಗೆ ಆಗ್ತದೆ. ಹಾಗೆ ಆಗ್ಲಿ ಅಂತಾನೆ, ಬೊಬ್ಬೆ ಹೊಡ್ಕೊಂಡು ಎದುರು ಪಕ್ಷದವರನ್ನು ಸೋಲಿಸ್ಲಿಕ್ಕೆ ನೋಡಿ, ನೀವು ಹುರಿದುಂಬಿಸಿರಿ, ಹೋರಾಡಿ. ಧರ್ಮರಾಜ ಕೇಳುತ್ತಾನೆ ಮಧ್ಯೆ, ಹೋರಾಡುವವರ ಲಕ್ಷಣಗಳು ನನಗೆ ಬೇಕಲ್ಲ, ಕಿಂ ಶೀಲಾಹ ಕಿಂ ಸಮುತ್ಥಾನ, ಅವರ ಹೋರಾಟದ ಕತೆ, ಅವರ ನಡೆ ಆಚಾರ ವಿಚಾರಗಳು, ಕಥಂ ರೂಪಾಶ್ಚ ಅವರ ಬಣ್ಣ ಮೈಕಟ್ಟುಗಳು, ಇದೆಲ್ಲ ಬೇಕು ನನಗೆ. ಭಾರತ ಕಿಂ ಸನ್ನಾಹ, ಹೇಗೆ ಹೋರಾಡುವ ರೆಡಿ ಆಗುವ ಸಮಯ, ಕಥಂ ಶಸ್ತ್ರ, ಅವರ ವಿಶೇಷ ಆಯುಧಗಳೆಂಥದ್ದು, ಜನಾಸ್ಯು ಸಂಯೋಗೇಂದ್ರ, ಹೋರಾಟದಂಗಳದಲ್ಲಿ ಎಂತಹ ಜನರು ಹೇಗಿದ್ದಾರೆ ಅಂತ. ಇದು ಜನರಲ್ ಕ್ವಶನ್, ಬಹಳ ದೊಡ್ಡ ಸಂಗತಿ ಏನಲ್ಲ. ಆ ಕಾಲದಲ್ಲಿನ ಹೋರಾಟಗಾರರನ್ನು ತಿಳಿಯುವ ಒಂದು ವ್ಯವಸ್ಥೆ, ಎಲ್ಲಿ ಎಲ್ಲಿ ಎಂಥವರು ಹೇಗಿದ್ದಾರೆ, ಅವರ ಮೈಕಟ್ಟಿನ ಲಕ್ಷಣ ಆಗಲಿ, ಅವರ ಹೋರಾಡುವ ನಮೂನೆ ಆಗಲಿ, ಅವರ ಏನಾದರೊಂದು ಚರ್ಯಗಳು ಅಂದರೆ ಸ್ವಭಾವಗಳು. ಇಲ್ಲಿ ವಿಶೇಷ ಅಲಂಕಾರಗಳು ಇಲ್ಲ, ಸ್ವಭಾವೋಕ್ತಿ ಅಂದ್ರೆ ಸಹಜವಾಗಿ ಹೇಳುವುದು, ಹೇಗಿದ್ದಾನೆ ಅಂತ ಹೇಳುದು, ಮಂಗನಾಗಿ ಕಾಣ್ತಾನೆ ಮಂಗನಾಗಿ ಕಾಣ್ತಾನೆ ಹೇಳುವುದು, ಇದರಲ್ಲಿ ಪರಿಚಯಕ್ಕೋಸ್ಕರ. ಅದರಿಂದ ಕಿಂ ರೂಪ, ಇಲ್ಲಿ ಕೇಳುವ ಬಗ್ಗೆ ಅವ್ರು ಹೇಗಿದ್ದಾರೆ, ಅವ್ರು ಹೇಗೆ ಇದರಲ್ಲಿ ಹೋರಾಟದಲ್ಲಿ ದುಡಿದುಕೊಳ್ಳುತ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಸ್ವಲ್ಪ ಜನರಲ್ ಕ್ವಶನ್ ಅಂದ್ರೆ, ಇವನ್ ತಿಳ್ಕೊಳ್ಳಿಕ್ಕೆ ಆಯಕಟ್ಟಿನಲ್ಲಿ ಎಂಥವರಿದ್ದಾರೆ ಅಂತ. ಭೀಷ್ಮೇನು ಇವತ್ತಿನವನ ಅವತ್ತಿನವಲ್ಲ, ನೂರಾರು ವರ್ಷದ ಇತಿಹಾಸ ಭೀಷ್ಮನಿಗಿದೆ. ಆದ್ರಿಂದ ಎಲ್ಲಾ ಪ್ರದೇಶದ ಜನರ ಬಗ್ಗೆ ಬಹಳಷ್ಟು ಮಾಹಿತಿಗಳು, ಹೋರಾಟದ ಅನುಭವಗಳಿವೆ. ಅಂದ ಧರ್ಮರಾಜ ಈಗ ತಾನೇ ಒಂದು ಹಸಿ ಹಸಿಯಾದ ಒಂದು ದೊಡ್ಡ ಹೋರಾಟವನ್ನು ನಡೆಸಿ ಬಂದವ. ಯಾರೆಲ್ಲರ ಪರಿಚಯ ಪೂರ ಆಗಿದೆ ಇಲ್ಲೋ ಗೊತ್ತಿಲ್ಲ ಅವನಿಗೆ, ಹೋರಾಟದಲ್ಲಿ ತಿಳ್ಕೊಂಡಾಗಿರ್ತದೆ, ನೋಡಿಕೊಂಡಾಗುವುದಕ್ಕೆ ಅಷ್ಟೇ ಇರ್ತದೆ. ಎಲ್ಲ ಓಡಾಡಿಕೊಂಡವರೆಲ್ಲ ಬಹಳ ಜನ ಬೇರೆಯವರು, ಧರ್ಮರಾಯನ ಕಮ್ಮಿ ಅಲ್ಲಲ್ಲ. ಆದ್ರೆ ಪೂರ ಪರೀಕ್ಷೆ ಆಗಲಿಲ್ಲಲ್ಲ, ಪೆಟ್ಟುದಿಂದಾಗ್ಲಿ ಪೆಟ್ಟು ಕೊಟ್ಟಾಗ್ಲಿ, ಅದರಿಂದ ಕೇಳುವ ಕುತೂಹಲ ಚೆನ್ನಾಗಿದೆ. ಧರ್ಮರಾಜ ಕೇಳುವುದರಿಂದ ನಮಗೆ ಆ ಕಾಲದಲ್ಲಿ ಸುಮಾರಾಗಿ ಎಂಥವರು ಎಂಥವರು ಎನ್ನುವುದರ ಬಗ್ಗೆ ಪರಿಚಯ. ನಾವೇನು ಹೊಡಿಲಿಕ್ಕೆ ಹೋಗುದಿಲ್ಲ, ಪಡೆದಿರ್ಲಿಕ್ಕೆ ಹೋಗುದಿಲ್ಲ, ಆಗಿದ್ರು ಹೇಗಿದ್ರು ಅಂತ ಕೇಳುವುದರಲ್ಲಿ ನಾಶಿಕೆ ಏನಿಲ್ಲ. ಹಾಗಾಗಿ ಧರ್ಮರಾಜ ಕೇಳಿಕೊಂಡದ್ದು ಮುಂದಿನ ಆಳ್ವಿಕೆಗೆ ಬೇಕು ಅವನಿಗೆ, ಇಲ್ಲಿ ಅಂತ ಅಲ್ಲ. ಎಂಥವ್ರು ಹೇಗೆ ಎನ್ನುವುದನ್ನು ದೂರದಲ್ಲಿ ನೆನಪಿಟ್ಟುಕೊಂಡು ಅವನು ಸುಮಾರು ಕೇಳಿಕೊಂಡವ ಹೇಳಿದ್ದಾನೆ. ನಾನು 10-50 ಜನರಲ್ಲಿ ಸಂಗತಿಗಳನ್ನೆಲ್ಲ ಕೇಳಿಕೊಂಡಿದ್ದೇನೆ ಭೀಷ್ಮರೇ, ನೀವು ಹೇಳಿಬಿಡಿ ಅಂತ ಹೇಳುವಾಗ ಅವನು ಕೇಳಿಕೊಂಡದ್ದೇನು ಕಮ್ಮಿ ಇಲ್ಲ. ನಾವೆಲ್ಲ ಕೇಳಿಕೊಂಡದ್ದು ಕಮ್ಮಿ ಇರ್ತವೆ, ಯಾಕೆ ಅಂದ್ರೆ ಕೇಳಿಕೊಂಡದ್ದು ಹಾರಿ ಇರ್ತದೆ.
ಧಾರಣೆ ಇರುವುದಿಲ್ಲ. ಮತ್ತೊಮ್ಮೆ ಕೇಳಿದ್ರು ಹೊಸದೇನು ತಿಳ್ಕೊಳ್ಳುತ್ತೇವೆ, ಓ ಅದು ಕೇಳದೇ ಇದ್ದದ್ದು ಅಂತ. ಆದ್ರೆ ಧರ್ಮರಾಜ ಅಂತವನಲ್ಲ. ಹಾಗಾಗಿ ಅವರೆಲ್ಲ ಬೇಕಾದಷ್ಟು ದೊಡ್ಡ ಧಾರಣೆಯ ಸಾಮರ್ಥ್ಯವುಳ್ಳವರಾಗಿ ಅದನ್ನ ಕೇಳಿದ ಭೀಷ್ಮದಕ್ಕೆ ಉತ್ತರ ಕೊಡ್ತಾನೆ. ಮೊದಲು ಹೇಳುತ್ತಾನೆ, ಯಥಾಚಾರಮೇ ಮಾತ್ರ ಶಸ್ತ್ರಂ ಪತ್ರಂ ಯಥೀಯತೆ. ಅವರವರಿಗೆ ಅವರವರದ್ದೇ ಉಂಟು, ವೇಷಭೂಷಣ ಆಗಲಿ, ವಾಹನ ಸೌಕರ್ಯ ಆಗಲಿ, ಆಯುಧ ವಿಶೇಷಗಳಾಗಲಿ, ಅದು ಅವರವರಿಗೆ ಸಂಬಂಧಪಟ್ಟದ್ದು, ಆಯಾ ದೇಶಕ್ಕೆ, ಆಯಾ ಸ್ವಭಾವಕ್ಕೆ, ಅಲ್ಲಲ್ಲಿನ ಸಂಗತಿಗಳಿಗೆ ಅಲ್ಲಲ್ಲಿ. ಆದ್ರಿಂದ ಅದು ಇದು ಇದು ಅದು ಅಂತ ಹೇಳುವಾಗಿಲ್ಲ. ಅವರವರವರದ್ದು, ಈಗ ಗುಡ್ಡಗಾಡಿನವರಿಗೆ ಪರ್ವತ ಗುಹೆ ನಿವಾಸಿಗಳಿಗೆ ಕಲ್ಲು ಬಂಡೆಗಳೇ ಆಯುಧಗಳು, ಮತ್ತೇನು, ಅದನ್ನೇ ಉಂಡೆ ಮಾಡಿ ಬಿಸಾಡೋದು ಅವರು. ಹಾಗಾಗಿ ಅವರವರ ದೇಶಗಳಲ್ಲಿನ ಅವರವರ ಏನೊಂದು ಚಾರ್ಮ್ ಇದೆ ಅದು ಅವರವರಿಗೆ ಸಂಬಂಧಪಟ್ಟಿದೆ. ಅವರದ್ದೇ ಆಯುಧಗಳು, ಅವರದ್ದೇ ವಾಹನಗಳು, ಅವರದ್ದೇ ಧ್ವಜಗಳು ಇವೆಲ್ಲ ಇವೆ ಅಂತಾನೆ. ಆಚಾರಾಹ, ಆಚಾರಗಳು ಹಾಗೆ, ಅವರ ನಡೆಗಳು. ಆಚಾರಾಧ್ಯ ಪುರುಷ ತಥಾ ಕರ್ಮಸ್ಸು ಬರ್ತದೆ. ಅವರ ನಡೆ ಹೇಗೆ ಉಂಟು ಹಾಗೆ ಅವರು, ಅವರ ಟ್ರೆಡಿಷನ್ಸ್ಗಳಲ್ಲಿ ಇದ್ದಾಗೆ ಅವರು ಹೋರಾಟದಲ್ಲಿಯೂ ಬರ್ತಾರೆ. ಅವರ ಎಲ್ಲ ಕ್ರಿಯೆಗಳಲ್ಲಿ ಇದೇ ಪಡಿಯಚ್ಚು ಆಗ್ತದೆ. ಹಾಗಾಗಿ ಹೋರಾಟದಲ್ಲಿಯೂ ಅದೇ ನಮೂನೆ. ಆದ್ರೆ ನಾವು ಶಿಸ್ತು ಹಾಗೆ ಹೀಗೆ ಎಲ್ಲ ಹೇಳಲಿಕ್ಕಿಲ್ಲ. ಬೊಬ್ಬೆ ಹೊಡೆಯವರು ಬೊಬ್ಬೆ ಹೊಡೆದು ಹೋರಾಡ್ತಾರೆ, ಸೈಲೆಂಟ್ ಆದವರು ಸೈಲೆಂಟು, ಮೋಸದಲ್ಲಿ ಆದ್ರೆ ಮೋಸದಲ್ಲಿ. ಆದ್ರಿಂದ ಒಂದೊಬ್ಬರ ನಡೆ ಅವರದ್ದು ಹೇಗೆ ಸ್ವಭಾವವು ಹಾಗೆ ಅವರು ಯುದ್ಧದಲ್ಲಿಯೂ ಸಹ ನಡೆಸಿಕೊಡುತ್ತಾರೆ. ಒಂದು ಹೇಳಬಹುದು ಆಯಕಟ್ಟಿನ ಕಥೆಯನ್ನು ಹೇಳುವಾಗ ಒಂದಿಷ್ಟು ದೇಶಗಳ ಬಗ್ಗೆ ಹೇಳುತ್ತೇನೆ ಅಂತ ಹೇಳಿ ಹೇಳಿಕೊಡುತ್ತಾರೆ ಭೀಷ್ಮರು. ಗಾಂಧಾರಾಹ ಸಿಂಧು ಸೌವೀರಾಹ ನಗರ ಪ್ರಾಸ ಯೋಧಿನಃ ಅಂತ. ಗಾಂಧಾರ ನಮಗೆ ಗೊತ್ತು, ಅಫ್ಘಾನಿಸ್ತಾನ, ಸಿಂಧು ಅದರ ಪಕ್ಕದ ಸಿಂಧು ದೇಶಗಳು, ಸೌವೀರಗಳು ಇವರ ಅಲ್ಲಿನ ಜನರು ಎಲ್ಲ ನಗರ ಪ್ರಾಸಯೋಧಿನಃ. ಪ್ರಾಸ ಅಂದ್ರೆ ಎಸೆಯುವಂಥದ್ದು, ಅದರಲ್ಲಿ ಹೋರಾಟ ಮಾಡ್ತಾರೆ. ಕೋಲಿ ಎಸೆಯುವಂಥದ್ದು, ಕೋಲಿನಂಥದ್ದು ಶಕ್ತಿ ಅಂತದ್ದು. ನಗರ ಅಂದ್ರೆ ಉಗುರು ಹೌದು, ಅವರು ಪರಚಿಕೊಂಡು ಮೈ ಮೇಲೆ ಹಾರಿಕೊಂಡೆಲ್ಲ ಹೋರಾಟ ಮಾಡುವವರಂತವರು ಅಂತ, ಸ್ವಲ್ಪ ಪೆಡಸು ಜನ ಅಂತ ಅರ್ಥದಲ್ಲಿ. ಆಭೀರವಃ ಸುಬಲಿನಃ ತದ್ಬಲಂ ಸರ್ವಪಾರಗಂ. ಇತ್ತ ಆಭೀರರು ಇದ್ದಾರಲ್ಲ, ಆಭೀರರು ಅವರು ಸ್ವಲ್ಪ ಜೋರು, ಅವರು ಎಲ್ಲ ಆಯುಧ ಹೋರಾಡ್ತಾರೆ, ಅವ್ರ ಎಲ್ಲ ಆಯುಧಗಳು ಬರ್ತುಂಟು ಅವರಿಗೆ, ಅವರ ಬಲ ಜಾಸ್ತಿ ಇದೆ ಹೋರಾಟದಲ್ಲಿ. ಸರ್ವಶಸ್ತ್ರೇಷು ಕುಶಲಾಹ ಸತ್ತುವಂತಹ ಉಶೀನರಾಹ. ಉಶೀನರ ದೇಶದವರೆಲ್ಲ ಅವರಿಗೆ ಭಾರಿ ಪರಾಕ್ರಮ ಉಂಟು, ಎಲ್ಲ ಅಸ್ತ್ರಶಸ್ತ್ರಗಳಲ್ಲಿ, ಎಲ್ಲ ಶಸ್ತ್ರಗಳಲ್ಲಿ ಅವರಿಗೆ ಕೌಶಲ ಇದೆ. ಕತ್ತಿ ಆಗಲಿ, ಬಿಲ್ಲು ಬಾಣಗಳಾಗಲಿ, ಗದ್ದೆ ಆಗಲಿ, ಇದೆಲ್ಲದರಲ್ಲಿ ಅವರು ಸ್ವಲ್ಪ ಪೌರುಷವನ್ನು ಸಂಪಾದನೆ ಮಾಡಿದ್ದಾರೆ. ಇನ್ನು ಪ್ರಾಚ್ಯಾಹ ಪೂರ್ವ ದೇಶದವರು, ಅವರು ಮಾತಂಗ ಯುದ್ಧೇಶು ಕುಶಲಾಹ, ಆನೆಯ ಹೋರಾಟದಲ್ಲಿ ಬಹಳ ಪ್ರಸಿದ್ಧರವರು ಪ್ರಾಚ್ಯ ದೇಶದವರು. ಮತ್ತೆ ಕೂಟಯೋಧಿನಃ, ಸ್ವಲ್ಪ ಅವರು ವಿಚಿತ್ರವಾದಂತಹ ಯುದ್ಧವನ್ನು ಮಾಡುತ್ತಾರೆ, ಸಾಂಘಿಕವಾಗಿಯೂ ಮಾಡುತ್ತಾರೆ, ಮೋಸದಲ್ಲಿಯೂ ನಡೆಸ್ತಾರೆ ಎನ್ನುವುದು ಅರ್ಥ. ಶಠಯೋಧಿನ ಆಗ್ಲಿನ್ನುವ ಪಾಠವೂ ಇದೆ, ಅಂದ್ರೆ ಹಠಮಾರಿ ಯೋಧರು ಅಂತೂ ಅರ್ಥ ಬರುತ್ತೆ. ಏನೇ ಆಗಲಿ ಅಂದ್ರೆ ಇದ್ದಾರೆ ಅವರು. ತಥಾ ಇತ್ತ ನೋಡ್ಲಿಕ್ಕೆ ಯವನ ಕಾಂಬೋಜ, ಕಾಂಬೋಜ ದೇಶದವರು ಮತ್ತೆ ಯವನರು, ಇವರು ಸಹ ಅದೇ ರೀತಿಯಾಗಿ ಹೋರಾಟ ಮಾಡುವವರೇ, ಆನೆಗಳ ಮೇಲೆ ಹೋರಾಟ ಮಾಡಲಿಕ್ಕೆ ತಯಾರಾದವರು. ಹಾಗೆ ಮಥುರಾಂ ಅಭಿತಷ್ಟೇ, ಮಥುರಾ ಪಟ್ಟಣದ ಸುತ್ತಮುತ್ತಲಿನ ಹೋರಾಟಗಾರರದ್ದು ಅದೇ ರೀತಿಯಾದಂತಹ ಯೋಗ್ಯತೆ. ಮತ್ತೆ ಇನ್ನು ನೋಡುವಾಗ ಏತೆ ಅಶ್ವ ಯುದ್ಧ ಕುಶಲಾಹ, ಈ ಮಥುರೆಯ ಸುತ್ತಮುತ್ತಲಿನವರಿಗೆ ಕುದುರೆಯ ಹೋರಾಟವು ಬರ್ತದೆ. ಅಲ್ಲಿ ಯವನ ಕಾಂಬೋಜರು ಆನೆಯ ಹೋರಾಟ ಮಾಡಿದರೆ, ಇವರು ಇತ್ತನವರು ಮಥುರೆ ಸುತ್ತಮುತ್ತಲಿನವರಿಗೆಲ್ಲ ಕುದುರೆ ಯೋಧ ಬರ್ತದೆ, ಕುದುರೆ ಯುದ್ಧ. ಇನ್ನು ದಾಕ್ಷಿಣಾತ್ಯ ಅಸಿ ಚರ್ಮನ, ನಮ್ಮನ್ನು ನಾವು ತಿಳ್ಕೊಳ್ಬೇಕಲ್ಲ, ದಕ್ಷಿಣ ದೇಶದಲ್ಲಿ ಇದ್ದವರಿಗೆಲ್ಲ ಕತ್ತಿ ಚರ್ಮದಲ್ಲಿ ಹೋರಾಡ್ಲಿಕ್ಕೆ ಬರ್ತದಂತೆ. ಬಹಳ ದೂರದವರೆಗೆ ಬಾಣ ಬಿಡುವ ಕೌಶಲವೂ ಇಲ್ಲ, ಆನೆ ಮೇಲೆ ಹತ್ತಿ ಕುಣಿದಾಡ್ಲಿಕ್ಕೂ ಬರುವುದಿಲ್ಲ, ಕುದುರೆ ಸವಾರರು ಅಲ್ಲ, ರಥದ ಬಗ್ಗೆ ಗೊತ್ತಿಲ್ಲ ಬಿಡಿ ಅಂತ. ಇವರಿಗೆಲ್ಲ ಸಾಮಾನ್ಯವಾಗಿ ಪಾದಾತಿಗಳು ಅಂತ ಅರ್ಥ. ದಾಕ್ಷಿಣಾತ್ಯರು ತುಂಬಾ ಉತ್ತರೇಯರಾಗಿ ತುಂಬಾ ತಿಳ್ಕೊಂಡಿಲ್ಲ, ಕಲೀಲಿಕ್ಕೆಲ್ಲ ಹೆಚ್ಚು ಹೋಗಿಲ್ಲ ಕಾಣುತ್ತೆ ಯುದ್ಧ ವಿದ್ಯೆಗಳನ್ನು ಅಂತ ಅವರು ಆವತ್ತಿನ ಕಾಲದಲ್ಲಿ ಪರಿಚಯಿಸಿರಿದ್ದೆ. ಸರ್ವತ್ರ ಶೂರಾಹ ಜಾಯಂತೆ. ಮತ್ತೆ ಹೇಳ್ತಾರೆ ಭೀಷ್ಮರು, ಎಲ್ಲಾ ಊರಿನಲ್ಲಿ ಎಲ್ಲರೂ ಬರ್ತಾರೆ ಬಿಡಿ, ಇಂಥವ್ರು ಅಂತವರು ಶೂರರು ನೋಡಿ. ಅತ್ತ ಗಾಂಧಾರದ ಬಗ್ಗೆ ಹೇಳುವಾಗ ಉತ್ತರದ ಕಥೆ ಹೇಳಿದ, ಇತ್ತ ಪ್ರಾಚ್ಯರನ್ನು ಪೂರ್ವದವರನ್ನು ಮುಟ್ಟಿದ, ಇತ್ತ ಕೆಳಗೆ ದಕ್ಷಿಣಾತ್ಯರನ್ನು ಹೇಳಿದ. ಹೀಗಾಗಿ ಸುತ್ತಮುತ್ತಲಿನ ಆ ಕಾಲದಲ್ಲಿನ ಪ್ರದೇಶದ ಜನರನ್ನೆಲ್ಲ ಹೇಳ್ತಾ ಮತ್ತೆ ಹೇಳ್ತಾನೆ, ಅಂಥ ಕಡೆಯಲ್ಲಿ ಇಂಥ ಕಡೆಯಲ್ಲಿ ಶೂರರು ಅಂತಲ್ಲ, ಸರ್ವತ್ರ ಶೂರ ಜಾಯಂತೆ. ಯಾವ ಪ್ರದೇಶದಲ್ಲಿ ಶೂರರು ಇರ್ತಾರೆ, ಯಾವ ಪ್ರದೇಶದಲ್ಲಿಯೂ
ಹೇಡಿಗಳು ಉಡುತ್ತಾರೆ. ಆದ್ರಿಂದ ನಾವು ಹೋರಾಟ ತಂಗಳಿದ್ರೆ ಇಂಥವರೇ ಕದ್ದೆಯವರು ಶೂರರು ಅಂತ ಹೇಳುವಂತೆಲ್ಲ ಸುಮಾರಾಗಿ ಎಲ್ಲ ಕಡೆಯಲ್ಲಿ ಶೂರರಿದ್ದಾರೆ. ಮಹಾಸತ್ವಾಹ, ಮಹಾಬಲಾಹ, ಭಾರಿ ಪರಾಕ್ರಮ, ಭಾರಿ ಸಾಮರ್ಥ್ಯ, ತಾಕತ್ತು ದೇಹದಲ್ಲಿಯೂ ಸಹ. ಅದರಲ್ಲಿ ಅವಂತಿಕಾಹ, ಅವಂತಿಯವರು, ಅವಂತಿ ದೇಶದವರು ಮಹಾಶೂರಾಹ. ಚತುರಂಗೇಚ ಮಾಳವಾಹ, ಮಾಳವದವರಾದ್ರೆ ನಾಲ್ಕು, ಯಾವುದು ಬೇಕಾದ್ರೆ ತನ್ನಿ, ಆನೆ ತನ್ನಿ, ರಥ ತನ್ನಿ, ಕುದುರೆ ತನ್ನಿ, ಪಾದಾದಿಗಳಾದ್ರು ಎಲ್ಲಕ್ಕೂ ಸಹಿ ಮಾಳವ ದೇಶದವರಂತಾನೆ. ತಥೋಪಿಹಿ, ಅಲ್ಲಿ ನೋಡಿ, ಏಕೋಪಿಹಿ ಸಹಸ್ರಸ್ಯ ತಿಷ್ಟೇತ್ ಅಭಿಮುಖಾರಣಿ. ಅಲ್ಲಿ ಒಬ್ಬ ಬಂದ್ರೆ ಇದರಲ್ಲಿಯೂ ಮಾಳವದವ ಪಾದಾದಿಯು ಸಹಿ ಅಂದಾಗ ಅವ ಸಾವಿರ ಜನರಿಗೆ ಒಬ್ಬ ನಿಲ್ತಾನಂತ ಬೇಕಾದ್ರೆ. ಅಂತಹ ಸಾಮರ್ಥ್ಯ ಅವರಲ್ಲಿ ಉಂಟು ಅಂತ ನೋಡಿ. ಇದೆಲ್ಲ ವಿಚಿತ್ರವಾದಂತಹ ಆವತ್ತಿನ ಸುಮಾರಾಗಿ ನಿನಗೆ ತ್ರಾಯೋದೇಶ ಸಮುದ್ದಿಷ್ಟ, ತುಂಬಾ ಆಯಕಟ್ಟಿನ ಪ್ರದೇಶಗಳ ಜನರ ಬಗ್ಗೆ ಹೆಚ್ಚು ಮಾತಾಡಿದೆ ಅಂತಾನೆ. ತುಂಬಾ ಬರಲಿಲ್ಲ ಆ ಕಾಲದಲ್ಲಿ ಇರೋ ನಂಗ ಬಂಗ ಕಳಿಂಗ ದ್ವೀತ ಮಾದ್ರ ಮದ್ರದೇಶದ್ದು ಇವೆಲ್ಲ ಬರಲಿಲ್ಲ. ಸೌ ಆಚೆ ಅಸ್ಸಾಮಿನದ್ದು ಪ್ರಾಗ್ಜ್ಯೋತಿಷದ್ದು ಆದರೂ ಸುಮಾರಾಗಿ ಹೇಳಿದೆ ಅಂತ ಸುಮ್ಮನೆ ಹೇಳಿ ಒಂದಿಷ್ಟು ಲೆಕ್ಕಾಚಾರಕ್ಕೆ ಕೆಲವರ ಬಗ್ಗೆ ಅಂದ್ರೆ ಎಲ್ಲ ಕಡೆ ಎಲ್ಲರಿದ್ದಾರೆ ಅಂತ ಹೇಳೋ ಮೂಲಕ ಹೆಚ್ಚು ಮಾತಾಡಲಿಲ್ಲ ಭೀಷ್ಮ. ಪ್ರಾಯ ದೇಶ ಸಮುದ್ದಿಷ್ಟ ಲಕ್ಷಣಾನಿ ಚಮೇಶ್ವರನು ಅಂತ ನಿನ್ಗೆ ಅಲ್ಲಿಯವರ ಪರಿಚಯ ಮಾಡಿಸ್ತೇನೆ ಅಂತ. ಮೈಕಟ್ಟುಗಳ ಬಗ್ಗೆ ಅವನು ಕೇಳಿದ್ದ, ಎಂಥವರಿದ್ದಾರೆ ಅಂತ, ಬಹಳ ಇಂಟ್ರೆಸ್ಟಿಂಗ್, ಹೇಗಿದ್ದಾರೆ ಅಂತ. ಚಿತ್ರ ಎಲ್ಲ ಇಲ್ಲಲ್ಲ, ಆಗ ಅದರಿಂದ ಹೇಗಿದ್ದಾರೆ ಅಂತ ಟ್ರೇಸ್ ಮಾಡಿಕೊಳ್ಳಿಕ್ಕೆ ನಮಗೊಂದು ಅನುಕೂಲ ಆಗ್ತದೆ. ಅವರ ಲಕ್ಷಣ ಹೇಳು ಅಂತ. ಸಿಂಹ ಶಾರ್ದೂಲ ವಾಗ್ನೇತ್ರ, ಸಿಂಹ ಶಾರ್ದೂಲ ಗಾಮಿನ, ಪಾರಾವತ ಕುಲಿಂಗಾಕ್ಷ, ಸರ್ವೇ ಶೂರಾ ಪ್ರಮಾರ್ಥಿನ. ಶೂರರ ಲಕ್ಷಣ ಯಾವ ದೇಶದವರು ಅಂತ ಹೇಳಲೇ ಇಲ್ಲ ಇಲ್ಲಿ. ಹೋರಾಟಗಾರರು ಹೇಗಿರುತ್ತಾರೆ ಅಂತ ಸುಮಾರಾಗಿ ಒಂದು ಕ್ಷತ್ರಿಯರ ಜೀನ್ಸ್ ಇರುವಲ್ಲಿ ಯಾವ ರೀತಿ ಇರ್ತದೆ ಹೇಳಲಿಕ್ಕೆ ಅವರು. ಸಿಂಹ ಶಾರ್ದೂಲ ವಾಗ್ನೇತ್ರ, ಮಾತು ಅಂದ್ರೆ ಸೌಂಡ್ ಅವರದ್ದು, ಅದು ಸಿಂಹದಂತೆ ಹುಲಿಯಂತೆ ಗಟ್ಟಿ ಕರ್ಕಶ ಕಠೋರ ದಿನ್ನ ಅದು ಅವರದ್ದು. ಹಾಗೆ ಸ್ವರ ಮತ್ತೆ ಕಣ್ಣು ಸಹ ಹಾಗೆ, ಕಣ್ಣು ಸಹ ಸ್ವಲ್ಪ ವಿಶಾಲವಾದ ಕೆಂಪಾದ ಕಣ್ಣುಗಳು. ಇದು ಸಾಮಾನ್ಯ ಶೂರರ ಲಕ್ಷಣ ಒಂದು ದೃಷ್ಟಿಯಿಂದ. ಹಾಗೆ ಸಿಂಹ ಶಾರ್ದೂಲ ಗಾಮಿನ, ಹೆಜ್ಜೆ ಇಡುವುದು ಹಾಗೆ ಗತ್ತಿನ ನಡೆ, ಹುಲಿ ಹೆಜ್ಜೆ ಇಟ್ಟಂತೆ ಎತ್ತಿ ಕಾಲಿಡುವಂತಹ ಕ್ರಮ, ಸಿಂಹದ ಹಾಗೆ ಗಟ್ಟಿ ನಿಲುವು, ಗಟ್ಟಿ ನಡೆ. ಪಾರಾವತ ಕುಲಿಂಗಾಕ್ಷ, ಇನ್ನು ಪಾರಿವಾಳದಂತೆ ಕಡು ಕೆಂಪಿನ ಕಣ್ಣು, ಕುಲಿಂಗಾಕ್ಷಿಯೂ ಹಾಗೆ ಅದರದ್ದು ಕಣ್ಣಿದ್ದಾಗಿ ಕಣ್ಣು ಒಂದು ರೀತಿಯಿಂದ ಮೆಳ್ಳೆ ಕಣ್ಣಿದ್ದಾಗಿ. ಇವರೆಲ್ಲ ಶೂರರೇ, ಕಲಡಿಸುವವರೇ, ಹೋರಾಟ ದಂಗಳಕ್ಕೆ ಹೋದ್ರೆ ಯುದ್ಧದಲ್ಲಿ ರಂಗದಲ್ಲಿ ನಿಂತರೆ ಎಲ್ಲರನ್ನು ಅಡಿಮೇಲೆ ಮಾಡುವವರೇ ಅಂತವರೇ ಅವರು. ಎಲ್ಲರೂ ಅಂತವರೇ ಬಿಡಿ. ಕೆಲವರು ಮೃಗಸ್ವರ ಜಿಂಕೆಯಂತೆ ಸ್ವಲ್ಪ ಮೃದುವಾದ ಸ್ವರದವರು ಇದ್ದಾರೆ. ದ್ವೀಪಿ ನೇತ್ರ ಚಿರತೆಯಂತೆ ಕಣ್ಣುಂಟು ಒಂದು ದೃಷ್ಟಿಯಿಂದ, ಸ್ವಲ್ಪ ಹಳದಿ ಛಾಯೆಯ ಕಣ್ಣುಗಳು ಅಂತ ಅರ್ಥ. ವೃಷಭಾಕ್ಷ ತಥಾಪರೆ, ಕೆಲವರಿಗೆಲ್ಲ ಗೂಳಿ ಕಣ್ಣಿನಂತೆ ಉಂಟು ಕಣ್ಣು, ಅದು ಸ್ವಲ್ಪ ಬೂದು ಕಣ್ಣಿಗೆ ಬೂದು ಕಲರಿಗೆ ಬರ್ತದೆ ಅಂತದ್ದು ಕಣ್ಣುಗಳಿದ್ದಾರೆ. ಇವರು ಸಹ ಪ್ರಮಾಥಿನಷ್ಟ ಮಂದ್ರಾಷ್ಟ ಸ್ವಲ್ಪ ಮೆಲ್ಲಕ್ಕೆ, ಆದ್ರೆ ಗಲಡಿಸುದು ಗಲಡಿಸುಡದೆ ಹೆಚ್ಚು ಕಡೆ ಮಾಡುತ್ತಾರೆ. ಮತ್ತೆ ಕೆಲವರಿದ್ದಾರೆ ಕ್ರೋಧನಾಹ ಕಿಂಕಿಣೀಸ್ವರ, ಈ ಕಿಂಕಿಣಿ ಸ್ವರದವರು ಸ್ವಲ್ಪ ಗೆಜ್ಜೆಯ ಸ್ವರ ಇರುವವರು, ಇನ್ನು ಮಂದ್ರಸ್ವರದವರು ಅವರು ಸ್ವಲ್ಪ ಸಿಟ್ಟು ಜಾಸ್ತಿ. ಅವರಿಗೆ ಸಿಟ್ಟು ಬಂದ್ರೆ ಜೋರು ಹೋರಾಟ ಮಾಡುತ್ತಾರೆ ಅಂತ ಅರ್ಥ. ಬೇಕು ಹೋರಾಟ ಮಾಡುವಾಗ ಸಿಟ್ಟಿನಲ್ಲಿ ಹೋರಾಟ ಮಾಡು. ಮೇಘಸ್ವನ ಈ ಗುಡುಗಿದ ಸ್ವರದ ಒಂದು ಶಬ್ದ ಮಾಡುವವರು ಉಂಟಲ್ಲ, ಸ್ವರ ಹರಿದ ಸ್ವರದವರು ಅಂತ ಅರ್ಥ. ಮೇಘಸ್ವನ ಅಂತವರು ಕ್ರೂರ ಮುಖ, ಮೋರೆ ಸ್ವಲ್ಪ ಅವರದ್ದು ಲಾಯ್ಕ್ ಇರುವುದಿಲ್ಲ ನೋಡ್ಲಿಕ್ಕೆ ಅಂತವರು. ಅಂತವರು ಕೇಚಿಚ್ಚ ಕಲ ನಿಸ್ವನ, ಮತ್ತೆ ಕೆಲವರು ಬಹಳ ಚಂದವಾದ ಹೆಣ್ಣು ಸ್ವರ ಕೆಲವರದ್ದು, ಅಂತ ಸ್ವರದವರು ಇದ್ದಾರೆ. ಮತ್ತೆ ಜಿಹ್ಮ ನಾಥಾಗ್ರ ಜಿಹ್ವಾಶ್ಚ, ಕೆಲವರದ್ದು ಮೂಗು ಚೂಪು ಅದು ವಾರೆ ಬೆಂಡ್, ವಾರೆ ಮೂಗಿನವರು ಇದ್ದಾರೆ. ಜೊತೆಯಲ್ಲಿ ನಾಲಿಗೆಯು ಸ್ವಲ್ಪ ಬೆಂಡಾದವರಿದ್ದಾರೆ ಅಂತ ಇವರು ಹೇಳುತ್ತಾರೆ, ಅಂತವರು ಇದ್ದಾರೆ. ಮತ್ತೆ ಇವರೆಲ್ಲ ಹೀಗೆ ವಕ್ರ ಮೂಗಿನವರೆಲ್ಲ ಉಂಟಲ್ಲ, ಸ್ವಲ್ಪ ಜೋರು. ದೂರಗಾಹ ದೂರಪಾತಿನಃ, ಅವರು ಬಹಳ ದೂರದವರೆಗೆ ಹೋರಾಟ ಮಾಡಿಕೊಂಡು ಹೋಗ್ತಾರೆ, ಬಹಳ ದೂರದವರೆಗೆ ಬಾಣವನ್ನು ಎಸೆಯಲು ಸಮರ್ಥರಿರುತ್ತಾರೆ, ಅವರ ಬಾಣಗಳು ಜೋರು ಹೋಗ್ತಾರೆ. ಇನ್ನು ಕೆಲವರ ಬಗ್ಗೆ ಲಕ್ಷಣ ಹೇಳುತ್ತಾನೆ ನೋಡಿ. ಬಿಡಾಲ ಕುಬ್ಜಾಹ ತನಮಃ, ಮತ್ತೆ ತನುಕೇಶಾಹ ತನುತ್ವಚ, ಬಹಳ ತೆಳ್ಳಗಿನ ಚರ್ಮಂತೆ ಅವರದ್ದು. ಸಪೂರ ಕೂದಲಂತೆ, ಬಹಳ ತೆಳ್ಳಗಿನ ಕೂದಲು, ಬಾರಿ ಸಪೂರ ಅವರು ಸಹ ದೇಹದಲ್ಲಿ. ಮತ್ತೆ ಬಹಳ ಗಿಡ್ಡ, ಬಿಡಾಲ ಕುಬ್ಜಾಹ ಅಂತ ಬೆಕ್ಕಿನಾಗಿ ಕುಳ್ಳ ಜಾತಿಯವರಂತೆ.
ಇಂಥವ್ರು ಕೇಳಿದ್ರೆ ಅಯ್ಯೋ ಯುದ್ಧದಲ್ಲಿ ಭಾರಿ ಜೋರು, ಶೀಘ್ರ ಚಪಲ ಚಿತ್ತ, ಇವರು ಭಾರಿ ಜೋರಲ್ಲಿ ಓಡುವವರು, ಮತ್ತೆ ಮನಸ್ಸು ಭಾರಿ ಇವರದ್ದು ಚಂಚಲ ಚಪಲ ಚಿತ್ತರು. ತೇ ಭವಂತಿ ದುರಾಸದ, ಇವರನ್ನೆಲ್ಲ ಕಟ್ಟಿ ಹಾಕುವುದೆಲ್ಲ ಉಂಟಲ್ಲ, ಎದುರಿಸುವುದು ಭಾರಿ ಕಷ್ಟ. ಯಾಕೆ? ಬಹಳ ತೆಳ್ಳಗಿನವರು ಮತ್ತೆ ಕುಳ್ಳಗಿನವರು, ಭಾರಿ ಜೋರಾಗಿ ಓಡಾಟವನ್ನು ನಡೆಸುವವರು, ಅವರ ಚಿತ್ತವು ಚಪಲ, ಅವರ ನಡೆಯೂ ಚಪಲ ಆಗಿರ್ತದೆ. ಎನ್ನುವಲ್ಲಿ ಚಿತ್ತ ಚಪಲ ಆದಾಗ ನಡೆ ಚಪಲ ಆಗುತ್ತೆ, ದೇಹ ಚಪಲ ಆಗುತ್ತೆ. ಇನ್ನು ಕೆಲವರಿದ್ದಾರೆ ಗೋಧಾ ನಿಮೀಲಿತ, ಈ ಉಡದ ಕಣ್ಣಿನಂತೆ ಕಣ್ಣು ಅವರದ್ದು, ಅದು ಸ್ವಲ್ಪ ಇನ್ನು ಜಾಸ್ತಿ ಬೂದು, ಹೆಚ್ಚು ಕಡಿಮೆ ಅಂತ ಕಣ್ಣುಗಳು, ಅದು ತಿರುಗುವ ಕಣ್ಣುಗಳು. ಕೇಚಿತ್ ಮೃದು ಪ್ರಕೃತ ಎಸ್ತದ, ಮತ್ತೆ ಭಾರಿ ಸಾಫ್ಟ್ ಕೆಲವರಿದ್ದಾರೆ, ಅಂತವರು ಇರ್ತಾರೆ. ತುರಂಗ ಗತಿ ನಿರ್ಘೋಷ, ಕೆಲವರು ಜಿಂಕೆಯಂತೆ ಹಾರಿಕೊಂಡು ಹೋಗುವವರು, ಜಿಂಕೆಯಂತೆ ಕೂಗುವವರು, ಅದೊಂದು ರೀತಿಯ ನಮೂನೆ. ಅಂತಹ ಸ್ವರ ಅಂತಹ ನಡೆ ಇದ್ದವರು ಕೆಲವರು. ಇಂಥವರು ತೇ ನರಾಹ ಪಾರೈಷ್ಣವ, ಇವರೆಲ್ಲ ದಡಹಾಯಿಸುವವರು, ಯುದ್ಧವನ್ನು ಮುಗಿಸಿಕೊಡುವವರು, ಮುಗಿಸದೆ ಬರುವುದಿಲ್ಲ ಅವರು, ಒಂದ್ ಕಡೆ ಹಾಗೆ ಬರುವವರು ಅಂತ ಜೋರಿನ. ಮತ್ತೆ ಕೆಲವರುಂಟು ಸುಸಂಹತ, ಟೈಟ್ ಮೈ ಗಟ್ಟಿ. ನಾನು ಈ ಗೆರೆ ನೋಡಿಕೊಂಡ್ರೆ ನಾನು ಆಫ್ರಿಕನ್ನರ ನೆನಪಿಸಿಕೊಳ್ತೇನೆ ಒಂದು ದೃಷ್ಟಿಯಿಂದ. ಸುಸಂಹತ, ಮತ್ತೆ ಬಹಳ ದೊಡ್ಡದಾದ ಪ್ರಧಾನವ, ಗಟ್ಟಿ ಮೈಗಳು, ವ್ಯೂಢೋರಸ್ಕಾಹ, ಎದೆಯೆಲ್ಲ ಗಟ್ಟಿ ಮುಟ್ಟು. ಸುಸಂಸ್ಥಿತ, ಗಟ್ಟಿ ಕಾಲಿನ ಹೆಜ್ಜೆ. ಇಂಥವರಿದ್ದಾರೆ. ಇವರು ಪ್ರವಾದಿ ದೇಶ ನೃತ್ಯ ಅಂತಿ, ಅವರಿಗೆ ಬಡದ್ರೆ ವಾದ್ಯ ವಿಶೇಷಗಳೆಲ್ಲ ಆದ್ರೆ ಉಂಟಲ್ಲ, ಅದನ್ನು ಕುಣಿಲಿಕ್ಕೆ ಶುರು ಮಾಡ್ತಾರೆ, ಹಾರ್ಲಿಕ್ಕೆ ಶುರು ಮಾಡ್ತಾರೆ. ಹಾರುದು ಮಾತ್ರ ಋಷ್ಯಂತಿ ಕಲಹೇಶುಜ, ಹೋರಾಟದಲ್ಲಿ ಖುಷಿ ಪಡ್ತಾರಂತೆ, ಬಡಿಯುದರಲ್ಲಿ ಖುಷಿ. ವಾದ್ಯ ಬಡಿಬೇಕು, ಕುಣಿಬೇಕು, ಕುಣಿದುಕೊಂಡು ಹೋರಾಡುದು, ಹೋರಾಡಿಕೊಂಡು ನಲಿಯುದು, ಹೋರಾಟದಲ್ಲಿ ಸಂತೋಷ. ಇದೆಲ್ಲ ನೋಡಿಕೊಂಡಿದ್ರೆ ಆಫ್ರಿಕನ್ಸ್ ಬಗ್ಗೆ ಹೇಳಿದಾಗ ಆಗ್ತದೆ, ಗಟ್ಟಿ ಮುಟ್ಟಿನ ಕಪ್ಪು ದೇಹಗಳು, ಒಟ್ಟಾರೆ ಶಬ್ದ ಬಂದಾಗ ಕುಣಿಯುವುದು, ಜೊತೆಯಲ್ಲಿ ಹೊಡೆದಾಗ ಖುಷಿ ಪಡುವುದು, ನೋಡಿ ಹೊಡೆದಾಗ ಖುಷಿ ಪಡುವವರಿಗೆ. ಇನ್ನು ಕೆಲವರುಂಟು ಗಂಭೀರಾಕ್ಷ, ಗುಳಿಬಿದ್ದ ಕಣ್ಣುಗಳು, ನಿಸೃಷ್ಟಾಕ್ಷ, ಕಣ್ಣೆಲ್ಲ ಕಿತ್ತೋಗಿದೆ ಅಂತ ಕಾಣಬೇಕು ಹಾಗೆ. ಪಿಂಗಾಕ್ಷ, ಕೆಂಪು ಕೆಂಪು ವಿಚಿತ್ರವಾದ ಕಣ್ಣುಗಳು, ಭ್ರುಕುಟಿ ಮುಖ, ಹುಬ್ಬು ಗಂಟಿಕ್ಕಿದ ಮೋರೆಗಳು ಇವೆಲ್ಲ. ನಕುಲಾಕ್ಷ ತತ, ಇನ್ನು ಕೆಲವರದೆಲ್ಲ ಮುಂಗುಸಿ ಕಣ್ಣಿನ ಹಾಗೆ ಅವುಗಳು. ಇವರೆಲ್ಲ ನಕುಲಾಕ್ಷ ತತ ಸರ್ವೆ, ಇವರೆಲ್ಲ ನಕುಲಾಶ ತಥಾ ಚೈವ ಸರ್ವೇ ಶೂರಾಹ ತನುತ್ಯಜ, ದೇಹ ಕೊಟ್ಟೆ ಬರುವುದು, ಸಾಯದ ಬರುವುದಿಲ್ಲ ಅವರು, ಆ ರೀತಿಯಾದ ಹೋರಾಟಗಳು. ಇನ್ನು ಕೆಲವರದ್ದು ಜಿಹ್ಮಾಕ್ಷ, ಓರೆ ಕಣ್ಣುಗಳು, ಸರ್ತ ಇಲ್ಲ. ನಾನು ನೋಡಿದ್ದೇನೆ ಕೆಲವರದ್ದು ಓರೆ ಕಣ್ಣು ನೋಡಿದ್ದೇನೆ, ಓರೆ ಕಣ್ಣು ಓರೆ ಹುಬ್ಬು, ವಿಚಿತ್ರ, ನೇರವಾಗಿ ಸ್ಟ್ರೈಟ್ ಇಲ್ಲ ಕಣ್ಣು, ಅಷ್ಟು ಆರೆ ಅಂತ ಓರೆ ಕಣ್ಣಿನವರು. ಪ್ರಲಲಾಟಾಶ್ಚ, ಅಗಾಲವಾದ ಹಣೆಗಳು ಮತ್ತೆ ನೋಡ್ಲಿಕ್ಕೆ ಹೋದ್ರೆ. ನಿರ್ಮಾಂಸ ತನವಹ, ನಿರ್ಮಾಂಸ ಹನವಹ ಅವ್ಯಥ, ಒಂದು ಚೂರು ಅವರಿಗೆ ಬೇಜಾರೇ ಇಲ್ಲ, ಹೊಡೆತ ಬಿದ್ರೂ ಏನು ಗೊತ್ತೇ ಆಗುದಿಲ್ಲ, ವ್ಯಥೆ ಪಡುವುದೇ ಇಲ್ಲ, ಅವರ ಕೆನ್ನೆ ಗುಳಿ ಬಿದ್ದೋಗಿದೆ, ಮಾಂಸವೇ ಇಲ್ಲದ ಒಂದು ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋದ್ರೆ ಸ್ಕೆಲ್ಟನ್ ಆಗಿ ಕಾಣುತ್ತದೆ, ಟೋಟಲ್ ನೋಡ್ಲಿಕ್ಕೆ ಹೋದ್ರೆ ಎಂತದೇ ಇಲ್ಲ ಆ ರೀತಿ. ವಕ್ರ ಬಾಕ್ವಂಗುಲಿ ಸಕ್ತ ವಾರೆಪಿ, ವಾರೆ ಉಂಗು ಬೆರಳುಗಳು, ಬೆರಳ ಗಂಟುಗಳೆಲ್ಲ ವಾರೆ ವಾರೆ ಅಂತಾರೆ ಅಂದ್ರೆ ಖಾಲಿ. ಕೃಷ ಧಮನಿ ಸಂತತ, ಪೂರ ನೋಡಿದ್ರೆ ಖಾಲಿ ಎಲುಬಿನ ಹಂದರ ಗೂಡು, ಅಸ್ಥಿ ಪಂಜರದಾಗಿ ಕಾಣ್ತಾರಂತೆ. ಎಂತ ಕೇಳಬಹುದು ನೀವು ಹೋರಾಟದಲ್ಲಿ? ಏ ಮಹಾರಾಯ, ಅವರು ಹೇಳ್ತಾರೆ ಪ್ರವಿಶಂತಿ ಅತಿವೇಗೇನ ಸಾಂಪರಾಯೇ ಕ್ಷಿಪಸ್ಥಿತೆ ವಾರಣಾಯಿಮ ಸಮ್ಮತ್ತಾಹ ತೇ ಭವಂತಿ ದುರಾಸದಾಹ. ಅವರೆಷ್ಟು ಜೋರಿದ್ದಾರೆ ಕೇಳಿದ್ರೆ, ಅವರು ಆನೆಗಳಂತೆ ಮುನ್ನುಗ್ಗಿದ್ರೆ ಒಳಗೆ ಹೋದ್ರೆ ಅವರನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ, ಬಹಳ ಸ್ಪೀಡ್ ಆಗಿ ಓಡೋಗ್ತಾರೆ. ನಾವು ತಿಳ್ಕೊಂಡದ್ದವರು ಅಸ್ಥಿ ಪಂಜರಗಳು ಏನಾಗುವುದಿಲ್ಲ, ಗೂಡು ಮಾತ್ರ ಅವರದ್ದು, ಅವರನ್ನು ನಡೆಸುವುದು ಕಷ್ಟ ಅಂತ. ಹೂ ಅಂದ್ರೆ ಬೀಳುತ್ತಾರೆ ಅಂತ, ಅವರೇನು ಬೀಳುವುದಿಲ್ಲ. ಯಬೋ ಅಸ್ಥಿ ಪಂಜರ ಅಂದ್ರೆ ನಿಜವಾಗಿ ಅಸ್ಥಿ ಗಟ್ಟಿಯೇ, ಎಲುಬು ಗಟ್ಟಿ ಮಾರೆಯರೆ, ಎಲುಬಿನಿಂದಾಗಿ ಎಲುಬಿನಂತೆ ಇವರು ಮೈ ಮೇಲೆ ಬಿದ್ದರೂ ಮೈ ಮೇಲೆ ಇವರು ಒಡಿ ಆಗುವುದಿಲ್ಲ, ಮನುಷ್ಯ ಒಡಿ ಆಗಬೇಕು. ಹಾಗಾಗಿ ಆನೆಯಂತೆ ತಡೆಯಲಾಗದೆ ವಿಚಿತ್ರವಾದಂತಹ ಪ್ರವೃತ್ತಿ ಉಳ್ಳವರು ಇಂತಹ ಜನರು ಅಂತಾರೆ. ಈ ರೀತಿಯಾಗಿ ಇನ್ನೂ ಇರುವಂತದ್ದು ದೀಪ್ತ ಸ್ಫುಟಿತ ಕೇಶ ಅಂತ, ಇದು ವಿಚಿತ್ರ ನೋಡಬೇಕಾದ ಲಕ್ಷಣ. ತಲೆ ಕೂದಲುಗಳು ಸೀಳಿವೆ ಅಂದಿದ್ದಾರೆ, ಇದು ನಡೀತದೆ, ಇದೊಂದು ಲಕ್ಷಣ ಅವರು ಹೇಳುದು. ಕೆಲವರದ್ದು ತಲೆ ಕೂದಲು ತುದಿ ಸೀಳುತ್ತದೆ, ಸೀಳುವ ತಲೆ ಕೂದಲಿನ ಮಂದಿಗಳಿದ್ದಾರೆ ಕೆಲವರು. ಇದೊಂದು ಜಾತಿ, ಇದು ಆಫ್ರಿಕನ್ನೇ ಅಲ್ಲ, ಬೇರೆ ಕಡೆ ಆಫ್ರಿಕನ್ನಲ್ಲಿ ಆ ರೀತಿ ಆದ್ದಿಲ್ಲ. ಆದರೆ ಸ್ಥೂಲ ಪಾರ್ಶ್ವ ಹನುಮುಖ, ದಪ್ಪನೆಯ ಮುಸುಂಡು, ದಪ್ಪನೆಯ ಕೆನ್ನೆ, ದಪ್ಪನೆಯ ಮೈ ಅಂತೆ, ಇದೊಂದು ಜನಾಂಗ. ಇಂಥವರಿದ್ದಾರೆ. ಉನ್ನತಾಂಶ, ಎತ್ತರದ ಹೆಗಲುಗಳು, ಎದೆಗಳು,
ಪೃಥುಗ್ರೀವ, ದೊಡ್ಡ ದೊಡ್ಡ ಕುತ್ತಿಗಳು, ದಪ್ಪ ಕುತ್ತಿಗೆಗಳು, ವಿಕಟ ವಿಕಾರ ಕಾಣುತ್ತಾರೆ. ಮತ್ತೆ ಹಾಗೆ ಸ್ಥೂಲ ಪಿಂಡಿಕ, ಹೆಂಟೆ ಹೆಂಟೆ ಮೈಗಳು ಎಲ್ಲೆಲ್ಲಿ ಒಂದೊಂದು ಕಡೆ. ಉದ್ಬಂಧ ಇವ ಸುಗ್ರೀವ, ಬಹಳ ಚಂದವಾದ ಉಬ್ಬಿದ ಕುತ್ತಿಗೆಗಳು. ವಿನತ ವಿಹಗ ಇವ, ಮಂಡೆ ಬಗ್ಗಿರ್ತದಂತೆ ಅವರದ್ದು ಕುತ್ತಿಗೆ ದಪ್ಪದಿಂದ ಆಗಲಿ ಹೋಗಿ. ಹಕ್ಕಿಗಳಾಗಿ ಮಂಡೆ ಕೆಳಗೆ ಮಾಡಿದವರು. ಪಿಂಡ ಶೀರ್ಷಾಹಿ ವಕ್ತ್ರಾಸ್ತ್ಯ, ಮುದ್ದೆ ಮಾಡಿದ್ದ ಮುಸುಡು ಮಂಡೆ ಅಹಿವಕ್ತರಾಶ್ಚ. ಹಾವಿನಾಗಿ ಮಂಡೆ ಅಗಲಾದ ಚಪ್ಪಟೆ ಮಂಡೆ ಅಗಲ ಮಂಡೆ. ಇದು ಚೀನಿಯರ್ ಇರಬಹುದು ಒಂದ್ ದೃಷ್ಟಿಯಿಂದ ಹೇಳಲಿಕ್ಕೆ ಹೋದ್ರೆ. ಇವರೆಲ್ಲ ಹೌದು ಅಂತ ಹೇಳಲಿಕ್ಕೆ ಹೋಗ್ಬೇಡಿ. ಮತ್ತೆ ಲಕ್ಷಣ ಹೇಳಿದ್ದವ, ಇಂಥವರೆಲ್ಲ ಜನ ಇದ್ದಾರೆ ಅಂತ. ಹಾವಿನ ಹಾಗೆ ತಲೆ ಕಾಣುವವರು ಇದ್ದಾರೆ, ಅಗಲವಾದ ಚಟ್ಟೆಯಾದ ತಲೆಗಳು. ಮತ್ತೆ ಪೃಷದಂಶ ಮುಖಾಸ್ತುತ, ಬೆಕ್ಕಿನಾಗೆ ಮಂಗದಾಗೆ ಎಲ್ಲ ಮೋರೆಗಳು, ಸಣ್ಣ ಮೋರೆಗಳು. ಉಗ್ರ ಸ್ವರ, ಕಠೋರವಾದ ಸ್ವರಗಳು. ಮನ್ಯುವಂತಹ ಸಿಟ್ಟೇ ಸಿಟ್ಟು, ಯಾವತ್ತು ನೋಡಿದ್ರು ಅಡ್ಡ ಮೋರೆ ಹಾಕಿಕೊಂಡು ಮುಸುಡು ಗಟ್ಟಿಕೊಂಡಿರುವವರು. ಯುದ್ಧೇಶು ಆರಾವಸಾರಿಣ, ಬೊಬ್ಬೆ ಹಾಕೊಂಡು ತಡ ಮಾ ಎಲ್ಲ ದೂರಕ್ಕೆ ಹಾಕುವವರು. ಯುದ್ಧ ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ಗುಡಿಸಿದಾಗೆ ತರ್ತೇವರು, ಮುಗಿಸಿ ಬರ್ತಾರೆ, ಒಂದು ಇಲ್ಲದಂತೆ ಮಾಡುತ್ತಾರೆ. ಮತ್ತೆ ಇವರೆಲ್ಲ ಚೆನ್ನಾಗಿಲ್ಲ. ಅಧರ್ಮಜ್ಞಾವಲಿಪ್ತಾಶ್ಚ, ಇವರಿಗೆ ತಪ್ಪು ಕಲ್ಪನೆಗಳು ಜಾಸ್ತಿ. ಘೋರಾ ರೌದ್ರ ಪ್ರದರ್ಶನ, ಭೀಕರತೆಯನ್ನೇ ತೋರಿಸುವವರು ಅತಿ ಘೋರರಿದ್ದಾರೆ. ಇಂಥವರೆಲ್ಲ ಯುದ್ಧದಲ್ಲಿ ಲಕ್ಷಣದಲ್ಲಿ ಬರುವವರು ಅಂತ ಒಂದಿಷ್ಟು ನಾವು ನಮ್ಮನ್ನೆಲ್ಲ ಇದರಲ್ಲಿ ಗುರುತಿಸಿಕೊಳ್ಳುವುದು ಬೇಡ. ಉಳಿಸಿಕೊಳ್ಳಿಕ್ಕೆ ಬರುವುದು ಇಲ್ಲ. ಆ ಕಾಲದಲ್ಲಿ ಇರತಕ್ಕಂಥ ಅನೇಕ ಬಗೆ ಬಗೆ ಲಕ್ಷಣಗಳನ್ನು ಭೀಷ್ಮರು ಧರ್ಮರಾಜನೇ ಕೇಳಿದ್ದಕ್ಕೆ ಎಂಥವರಲ್ಲೇ ಇದ್ದಾರೆ ಹೋರಾಟದಲ್ಲಿ. ಒಂದು ದೃಷ್ಟಿಯಿಂದ ಕ್ಷತ್ರಿಯ ಜೀನ್ಸ್ಗಳಲ್ಲಿ ಇರತಕ್ಕಂತಹ ಒಂದು ಔಚಿತ್ಯಗಳ ಬಗ್ಗೆ ಭೀಷ್ಮರು ಹೇಳಿದ್ದಾರೆ. ನಾನು ಸುಮ್ಮನೆ ನಿಮಗೆ ಅಷ್ಟು ಕಡೆಯಿಂದಲೂ ಹೋರಾಟದಲ್ಲಿ ಬರಲಿಕ್ಕೆ ಹೋಗಿ ಜನರು, ಆದ್ರಿಂದ ಎಲ್ಲೆಲ್ಲಿದ್ದವರು ಹೇಗಿರ್ತಾರೆ ಅಂತ ಹೇಳಲಿಕ್ಕೋಸ್ಕರ. ಇವತ್ತು ನಾವು ಗುರುತಿಸುವಾಗ ಟಿಬೆಟಿಯರನ್ನಾಗ್ಲಿ, ಮಲೇಷ್ಯರನ್ನಾಗ್ಲಿ, ಚೈನಾದವರನ್ನಾಗ್ಲಿ, ಇಂಗ್ಲಿಷ್ನವರನ್ನಾಗ್ಲಿ, ಡಚ್ಚರನ್ನಾಗ್ಲಿ, ಅಮೆರಿಕದವರನ್ನಾಗ್ಲಿ, ನಾವು ಪ್ರತ್ಯೇಕವಾಗಿ ಮೋರೆಯ ಗುರುತಿನಿಂದ ಹೇಳಬಹುದು ಅಷ್ಟು ಸ್ಪಷ್ಟವಾಗಿ. ಅದೇ ರೀತಿಯಲ್ಲಿ ಭಾರತದವರನ್ನು ಸಹ. ಹೀಗಾಗಿ ಆಯಾ ಜನಾಂಗರನ್ನು ಮೋರೆಯ ಪರಿಚಯದಿಂದ ವ್ಯತ್ಯಾಸ ಮಾಡುವುದನ್ನು ನಾವು ಕಲೀಲಿಕ್ಕಾಗ್ತದೆ. ಇವತ್ತು ವಿಜ್ಞಾನವು ಸಹ ಎಷ್ಟು ಬಗೆಯ ಡಿಎನ್ಎಗಳಿವೆ ಇಡೀ ಪ್ರಪಂಚದಲ್ಲಿ ಎನ್ನುವುದನ್ನು ಗುರುತಿಸಿದ್ದಾರೆ. ಅದರಂತೆ ಇಲ್ಲಿ ಅದನ್ನು ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ. ಪ್ರಾಣಿಗಳ ಹೋಲಿಕೆಯಲ್ಲಿ ಲಕ್ಷಣಗಳನ್ನು ಕೊಡುವ ಮೂಲಕ ಮತ್ತೆ ಹೇಳ್ತಾನೆ, ಇವರೆಲ್ಲ ಯಾರೇ ಆಗ್ಲಿ ಎಂಥವರೇ ಆಗ್ಲಿ ಅವರೆಲ್ಲರ ಸಮೂಹ ಲಕ್ಷಣ ಏನು ಕೇಳಿದ್ರೆ, ಧರ್ಮರಾಜ್ ಕೇಳಿದಾಗೆ ತೆಕ್ತಾತ್ಮನಃ ಸರ್ವಯೇತೆ ಉದಗ್ರಾಹ ಅನಿವರ್ತಿನ, ಟೋಟಲಿ ಮುಂಚೂಣಿಯಲ್ಲಿ ನಿಲ್ಲಲು ಸಮರ್ಥರು. ಹೋರಾಟದಲ್ಲಿ ಹಿಂದೆ ಬರುವುದಿಲ್ಲ, ಹಿಂದೆ ಬರಲಿಕ್ಕೆ ಬಂದವರು ಅಲ್ಲ ಅವರು. ಪ್ರಧಾನರು ಪ್ರಧಾನರೇ, ತಮ್ಮನ್ನೇ ತಾವು ಸಮರ್ಪಿಸಿಕೊಳ್ಳಲು ಸಮರ್ಥರೇ. ಆದ್ದರಿಂದ ರಾಜ ತನ್ನ ಸೈನ್ಯದಲ್ಲಿ ಇಂಥವರಿಗೆ ಮನ್ನಣೆ ಕೊಡಬೇಕು. ಪುರಸ್ಕಾರಿಯಾಹ ಸದಾಶಿಯತೆ, ಇವರನ್ನು ಖಂಡಿತವಾಗಿಯೂ ಗುರುತಿಸಬೇಕು, ಮನ್ನಿಸಬೇಕು. ಹನ್ನೆಂತೆ ಗ್ರಂಥಿ ಚಾಪಿತು, ಅವರು ಸಾಯಲಿಕ್ಕೂ ಸಾಯ್ತಾರೆ, ಕೊಲ್ಲಿಕ್ಕೂ ಕೊಲ್ತಾರೆ. ಆದ್ರಿಂದ ಅವರ ಪಾಡಿನಲ್ಲಿ ಹಿಂದೆ ಬರುವ ಕಥೆ ಇಲ್ಲ ಎನ್ನುವುದು ಮುಖ್ಯ. ಟೋಟಲಿ ಶೂರರ ಬಗ್ಗೆ ಮಾತನ್ನು ಹೇಳುತ್ತ, ಹಾಗಾಗಿ ಇಲ್ಲಿ ಬಂದಿರತಕ್ಕ ಲಕ್ಷಣಗಳಲ್ಲಿ ಪಲಾಯನವಾದಿಗಳ ಲಕ್ಷಣ ಇಲ್ಲ. ಯಾವ ಕಣ್ಣಿನವರು, ಯಾವ ಮೋರೆಯವರು, ಎಂಥ ನಮೂನೆಯವರು, ಎಂಥ ಆಯುಧದವರಾದರೂ ಇನ್ನು ಜಯದ ಚಿಹ್ನೆಗಳ ಬಗ್ಗೆ ಕೇಳುತ್ತಾನೆ ಭೀಷ್ಮ. ಭೀಷ್ಮನಲ್ಲಿ ಧರ್ಮರಾಜ ಅದು ಮತ್ತೆ ನೋಡುವ. ಇಲ್ಲಿ ಹೋರಾಟಗಾರರನ್ನು ನಾವು ಕೇಳುವ, ಇವರನ್ನೆಲ್ಲ ಗಮನಿಸಬೇಕು ಅಂತ. ಮತ್ತೆ ಯಾರು ನಿಜವಾಗಿ ಕ್ಷತ್ರ ಧರ್ಮವನ್ನು ಒಪ್ಪುವುದಿಲ್ಲ, ಕ್ಷತ್ರ ಧರ್ಮದಲ್ಲಿ ಬಂದು ಕ್ಷತ್ರ ಧರ್ಮದ ಬಗ್ಗೆ ಬೆಲೆ ಕೊಡುವುದಿಲ್ಲ, ಹೀಗೆ ಪಲಾಯನ ಮಾಡುವವರು, ಹಿಂದೆ ನಿಲ್ಲುವವರು, ಅಧಾರ್ಮಿಕ ಭಿನ್ನ ವೃತ್ತ, ಅವರು ಈ ನಡೆಯಲ್ಲೇ ಇಲ್ಲ ಬಿಟ್ಟಿದ್ದಾರೆ. ಅವರಿಗೆ ನಿಜವಾಗಿಯೂ ಸಾಧ್ವೈ ವೈಶಾಂ ಪರಾಜಯ, ಸೋಲುವುದು ಪರಾಭವ, ಸೋಲುವುದೆನ್ನುವುದು ದೊಡ್ಡ ಸಂಗತಿಯಲ್ಲ. ಯಾಕೆಂದ್ರೆ ಅವರು ನಡೆಯನ್ನು ಪಾಲಿಸಲಿಲ್ಲ, ಧರ್ಮವನ್ನು ಉಳಿಸಲಿಲ್ಲ, ಕ್ಷತ್ರಿಯ ಧರ್ಮಕ್ಕೆ ಪ್ರೋತ್ಸಾಹ ಕೊಡದೆ, ಹೋರಾಟವನ್ನು ತಪ್ಪಿ ಮಾಡಿ ಸರಿಯಾಗಿ ನಡೆದುಕೊಳ್ಳದೆ ಪಲಾಯನ ಎಲ್ಲ ಮಾಡುವ ಮೂಲಕ ಅಂಥವರಿಗೆ ಸೋಲು ಸಹಜ. ಒಳ್ಳೆ ರೀತಿಯಿಂದ ಅಂದ್ರೆ ನಿರ್ಭಯವಾಗಿ ಹೋರಾಡಬೇಕು, ಗೆದ್ರೆ ಗೆಲ್ತೇನೆ, ಸತ್ತರೆ ಸಾಯ್ತೇನೆ ಅಂತ ಗೆಲ್ಲವೇ ಬೇಕು ಎನ್ನುವ ಆಟದಲ್ಲಿ ಹೋರಾಡಲಿಕ್ಕೆ ಬರುವುದಿಲ್ಲ. ಸಾಯ್ಲಿಕ್ಕೋಸ್ಕರ ಹೋಗುವುದು ಎನ್ನುವುದು ತಪ್ಪು. ದುರ್ಯೋಧನ ವಿಶ್ಲೇಷಣೆ ಮಾಡುವಾಗ ಹೇಳುತ್ತಾನೆ, ಇವರೆಲ್ಲ
ನನಗೆ ಬಂದಿದ್ದಾರೆ, ನನ್ನ ಪಾಳೆಯದಲ್ಲಿ ಸೇರಿದ್ದಾರೆ, ಅವರೆಲ್ಲ ಸಾಯಲಿಕ್ಕೆ ಬಂದಿದ್ದಾರೆ ಅಂತ ಬಾಯ್ಬಿಟ್ಟು ಹೇಳಿಬಿಟ್ಟ. ಮದರ್ತೆ ತೆಕ್ತ ಜೀವಿತಾಹ ಅಂತ. ಇದು ಅವನ ವಿಶ್ಲೇಷಣೆ ತಪ್ಪು. ಮತ್ತೆ ಅವನ ಪಾಳೆಯದಲ್ಲಿರತಕ್ಕ ಜನರ ಮುತುವರ್ಜಿಯು ಹಾಗಿದ್ರು ಅದು ತಪ್ಪೆ. ಹೇ ಕರೆದಿದ್ದಾನೆ, ದುಡ್ಡು ಪಟ್ಟಿದ್ದಾರೆ ಅಂತ ನೋಡ್. ನಿಜವಾಗಿ ದುರ್ಯೋಧನನ ಪಕ್ಷದಲ್ಲಿ ಸೇರಿರತಕ್ಕಂತಹ ಅನೇಕ ಯೋಧಗಳಿಗೆ ಏನು ಗೊತ್ತಿಲ್ಲ ಸಂಗತಿ. ಯಾಕೆ ಅವರ ಕಡೆಯಿಂದ ಅವರ ಮುಖಂಡ ಕಳಿಸಿಬಿಟ್ಟಿದ್ದಾನೆ ಈ ಪಡೆಯನ್ನು ಇಲ್ಲಿ ಹೋಗಿಯಿಂದ ಹೋಗಿದ್ದಾರೆ, ಹೋರಾಡಿ ಹೋರಾಡಿದ್ದಾರೆ. ಅಷ್ಟು ಬಿಟ್ಟರೆ ಮತ್ತೇನು ಗೊತ್ತಿಲ್ಲ. ಇದು ಧರ್ಮವೋ ಅದು ಅಧರ್ಮವೋ ಅದು ಇದು ತಿಳಿಯುವಷ್ಟು ಇಲ್ಲದ ಕಥೆಯುತ್ತು ಅಲ್ಲಿ. ಆಗ ಎಲ್ಲೆಲ್ಲಿಂದ ಸತೀನೈಶ್ಚ ಸಖಿರಾದೈ ಜೀನೈಶ್ಚ ಮೃತ ಪ್ರಜ್ಯೋತಿಷ ಭವತ್ ಹೇಳುವಾಗ ಅಲ್ಲಿನ ಎಲ್ಲ ಎಲ್ಲೆಲ್ಲಿನ ಜನರು ಗುಡ್ಡಗಾಡಿನವರೆಲ್ಲ ಬಂದ ಹಸ್ತಿನಪುರದ ಈ ಗೀತೋಪದೇಶ ಈ ಪಾಂಡವರ ಔಚಿತ್ಯ ಈ ಕೌರವರ ದೌರ್ಜನ್ಯ ಎಲ್ಲ ಎಷ್ಟು ತಿಳ್ಕೊಂಡಿರುತ್ತಾರೆ. ಹಾಗಾಗಿ ಕೆಲವೆಲ್ಲ ಆಗುವುದಿಲ್ಲ. ಆದ್ರಿಂದಲೇ ಕೆಲವೊಮ್ಮೆ ಯಾವ ಪಕ್ಷದಲ್ಲಿ ಯಾರು ಹೋರಾಡುವುದು ಅಂತ ಗೊತ್ತಿಲ್ಲದೆ ಕೆಲಬೆರಕೆ ಆದದ್ದುಂಟು ಹೋರಾಟ. ನೋಡಿ ಶಲ್ಯ ಗೊತ್ತಿದ್ರು ಆಗ ಹೇಗೆ ಹೋಗಲಿಲ್ಲ. ಅದನ್ನ ದುರ್ಯೋಧನ ದುಡ್ಡು ಕೊಟ್ಟು ಜನರನ್ನು ಒಟ್ಟು ಮಾಡಿದ್ದಾನೆ. ಆದ್ರಿಂದ ಹೇಳ್ತಾರೆ ಇವರೆಲ್ಲ ಕೆಲವರು ಹಿಂದೂದವರಿದ್ರು ಡೇರೆಯಲ್ಲಿ, ಮತ್ತೆ ಅವರನ್ನು ಕಳಿಸಿಕೊಟ್ಟದ್ದುಂಟು. ಓಡುವವರಿದ್ರು, ಓಡ್ತಾನೆ ಇದ್ರು, ಪ್ರತಿನಿತ್ಯ ಓಡುವವರು. ಕಳೆದ ಬಾರಿ ಲೆಕ್ಕ ಕೊಟ್ಟೇವಲ್ಲ ನಾವು, ಅಂದ್ರೆ ಈ ಪರ್ವಗಳು ಮುಂದೋಗಿವೆ. ನಮ್ದು ಚಿಂತನೆ ಬಂದಾಗ ಧರ್ಮರಾಯನಲ್ಲಿ ಕೇಳಿದ್ನಲ್ಲ, ಧೃತರಾಷ್ಟ್ರ ಕೇಳಿಕೊಟ್ನಲ್ಲ ಧರ್ಮರಾಜನಲ್ಲಿ, ನೆನಪು ಮಾಡಿಕೊಳ್ಳಿ ಒಮ್ಮೆ. ಧೃತರಾಷ್ಟ್ರ ಎಷ್ಟಾಯ್ತು ಲೆಕ್ಕ ಕೇಳಿದಾಗ ಅವ ಒಂದಿಷ್ಟು ಲೆಕ್ಕ ಕೊಟ್ಟು ಹೇಳ್ತಾನೆ ಇಷ್ಟು ಜನ ಲೆಕ್ಕ ಸಿಗುವುದಿಲ್ಲ ಅಂತ ಧರ್ಮರಾಜ. ಯಾಕೆ ಅಂದ್ರೆ ಅದು ಲೆಕ್ಕ ತಪ್ಪಿದೆ. ಎಲ್ಲಿಗೆ ಎಲ್ಲಿ ಹೊಡಿದರು? ರಣಾಂಗಣದಲ್ಲಿ ಬಂದು ಲೆಕ್ಕ ತಪ್ಪಿಸಿಕೊಂಡದ್ರ ಬಗ್ಗೆ ಧರ್ಮರಾಜ ಕೊಟ್ಟಿದ್ದಾನೆ. ಇಷ್ಟು ಜನರ ಲೆಕ್ಕ ಗೊತ್ತಿದೆ ನಿನಗೆ ಗೊತ್ತಾಯ್ತು ಹೇಳ್ತಾನೆ. ನನಗೆ ದೇವರು ಹೇಳಿಕೊಟ್ಟದ್ದು ಹೇಳ್ತಾನೆ. ಧರ್ಮರಾಜ ತನ್ನ ಅಂತರೇಂದ್ರಿಯದಿಂದ ಕಂಡ ಯಮಲೋಕದಲ್ಲಿ ಬಂದ ಹಾಜರಾದ ವ್ಯಕ್ತಿಗಳ ಸಂಖ್ಯೆಯನ್ನು ಹೇಳಿ ಧೃತರಾಷ್ಟ್ರ ಹೇಳಿದ್ದ. ನಾನು ಆಗಲೂ ಅದನ್ನು ವಿವರಿಸಿಕೊಟ್ಟಿದ್ದೆ ನಿಮಗೆ, ನೆನಪು ಮಾಡಿಕೊಳ್ಳಿ. ಆದ್ರಿಂದ ಪಲಾಯನ ಮಾಡಿದವರು ಇದ್ದಾರೆ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ. ಅವರೆಲ್ಲ ಅಧಾರ್ಮಿಕರು, ಅಂತವರಿಗೆ ಪರಾಭವ ದೊಡ್ಡ ಸಂಗತಿಯಲ್ಲ. ಅವರು ನಂಬಿದ ರಾಜನಿಗೆ ಸೋಲು, ಹೇಸಿಗೆ ಆಗುವುದು ಎಲ್ಲಿ ಕೇಳಿದ್ರೆ ಅಂತವರನ್ನು ಕಟ್ಟಿಕೊಂಡು ರಾಜೆಯನ್ನು ಮುನ್ನುಗ್ಗಿಸಿದ ಎದುರಲ್ಲಿ ನಿಲ್ಲಲಾರದೆ ಓಡಿ ಬಂದರು. ಅವರನ್ನು ನೋಡಿಕೊಂಡು ಹಿಂದಿನವರು ಓಡಿ ಹೋದ್ರ ಅಲ್ಲಿಗೆ ರಾಜನಿಗೆ ಸೋಲಿ ಎನ್ನುವುದು ಸತ್ಯ. ಏವಮೇವ ಪ್ರದುಷ್ಯಂತೆ ರಾಜ್ಞೋಪ್ಯತೆ ಶಭಿಷ್ಣು. ಇಂಥವರು ರಾಜನಿಗೂ ಬೈತಾರೆ, ಏನು ಮಾಡುವ, ನಿನಗೆ ಯಾಕೆ ಬೇಕಿತ್ತು ಹೋರಾಟ, ನಿನಗೆ ಯಾಕೆ ರಾಜನಾಗಬೇಕು ಎಲ್ಲ ಕೇಳ್ಯಾರ. ರಾಜನನ್ನೇ ಬೆದರಿಸುವ ಇಂಥ ಹೇಳಿಗಳ ಕಥೆ ಏನು ಹೇಳುವ ಅನ್ನುವುದಾಗಿ ಪುರಸ್ಕರಿಸಬೇಕಾದ ಯೋಧರ ಬಗ್ಗೆ ಪುರಸ್ಕಾರವನ್ನು ಕೊಡಲು ಭೀಷ್ಮ ಹೇಳುತ್ತಾ, ಕೆಟ್ಟವರು ಯಾವ ರೀತಿಯಲ್ಲಿ ರಾಜನನ್ನೇ ಜರಿಯುವಲ್ಲಿ ಯಶಸ್ವಿಗಳಾಗ್ತಾರೆ ಅನ್ನುವುದನ್ನು ತಿಳಿಸಿ ಕೊಟ್ಟಾರೆ. ಆತ ಕೇಳಿದ ಲಕ್ಷಣದ ಚಿಂತನೆಗೆ ಒಂದಿಷ್ಟು ಸುತ್ತಮುತ್ತಲಿನ ಸಂಗತಿಗಳನ್ನು ಭೀಷ್ಮ ಹೇಳಿದ್ದಾನೆ. ಮುಂದೆ ಧರ್ಮರಾಜ ಜಯಶಾಲಿಗಳಾಗಬೇಕಾದರೆ ಜಯಪಕ್ಷದ ಚಿಹ್ನೆಯ ಬಗ್ಗೆ ಎಲ್ಲ ಮಾತಾಡ್ತಾನೆ. ಅದರ ಬಗ್ಗೆ ಮತ್ತೆ ನಾವು ಚಿಂತನೆಯನ್ನು ಮುಂದುವರಿಸುವ ವಂದನೆಗಳು. ಶ್ರೀ ಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.